दसरा कर्नाटक नाड़ हब्ब अक्टोबर 2-12 वरेगे राज्य सरकार अधिकृत दसरा रजे हिंदू संस्कृति परंपरेगे धक्के तरलु अपमान माडलु क्रिश्चियन संस्थेगळु शालेगळन्नु तेरेदिवे श्रीराम सेने राष्ट्रीय अध्यक्ष प्रमोद मुतालिक आक्रोशवन्नु व्यक्तपडिसिद्दारे। सुद्दिगोष्ठियल्लि मातनाडिद अवरु क्रिश्चियन शिक्षण संस्थेगळु हलवु वर्षगळिंद दसरा रजे उल्लंघने माडुत्तिवे शाले मात्रवल्लदे परीक्षेगळन्नु सह नडेसुत्ता इदे ई मूलक हिंदू संस्कृतियन्न अपमान ಮಾಡಲಾಗುತ್ತಿದೆ। ಕರ್ನಾಟಕದಲ್ಲಿರುವ ಕ್ರಿಶ್ಚಿಯನ್ ಸಂಸ್ಥೆಗಳು ರಾಷ್ಟ್ರೀಯತೆ ಮತ್ತು ನಮ್ಮ ಸಂಪ್ರದಾಯವನ್ನು ಕಡೆಗಣಿಸುತ್ತಲೇ ಬರ್ತಿವೆ। ಅವರ ಶೈಕ್ಷಣಿಕ ಸೇವಾ ಸಂಸ್ಥೆಗಳಲ್ಲಿ ಅಂಬೇಡ್ಕರ್ ಗಾಂಧೀಜಿ ಭಾವಚಿತ್ರ ಇಡೋದಿಲ್ಲ, ಬದಲಾಗಿ ವಿಷಬೀಜ ಬಿತ್ತುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು। ರಾಜ್ಯದ ಅನೇಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬಳೆ ತೊಡುವಂತಿಲ್ಲ, ಕುಂಕುಮ ಧರಿಸುವಂತಿಲ್ಲ, ಹೂ ಮುಡಿಯುವಂತಿಲ್ಲ ಎಂದು ಮೌಖಿಕ ಆದೇಶ ಸಹ ಹೊರಡಿಸಲಾಗಿದೆ। ಕಾಲ್ಗೆಜ್ಜೆ ಹಾಕುವಂತಿಲ್ಲ ಎನ್ನುತ್ತಾರೆ। ಹಿಂದೂ ಸಮಾಜ ಸಂಸ್ಕೃತಿಯನ್ನ ಅವಮಾನಿಸುವ ಪ್ರಯತ್ನ ನಿರಂತರವಾಗಿ ನಡೆದಿದೆ। ಇದೀಗ ನಾಡಹಬ್ಬ ದಸರಾ ವೇಳೆ ನಮ್ಮ ಮಕ್ಕಳು ದೇವಿ ಆರಾಧನೆ ಪೂಜೆ ಮಾಡುವುದನ್ನ ಬಿಟ್ಟು ಪರೀಕ್ಷೆಗೆ ಓದುವುದು ಶಾಲೆಗೆ ಹೋಗುವುದಾಗಿದೆ। ಗದಗ ಪಾವಗಡ ಹುಬ್ಬಳ್ಳಿ ತುಮಕೂರು ಬೆಂಗಳೂರಿನಲ್ಲಿ ದಸರಾ ರಜೆ ಉಲ್ಲಂಘನೆಯಾಗಿದ್ದು ಈ ಅವಧಿಯಲ್ಲಿ ಶಾಲೆ ನಡೆಸಿರುವವರ ಮಾನ್ಯತೆನ ರದ್ದು ಮಾಡಬೇಕು, ಅನುದಾನ ವಾಪಸ್ ಪಡೆಯಬೇಕು, ಅಲ್ಲದೆ ಬ್ರಿಟಿಷ್ ಕಾಲದ ಕ್ರಿಸ್ಮಸ್ ರಜೆ ರದ್ದು ಮಾಡಬೇಕು ಅಂತ ಹೇಳಿ ಮುತಾಲಿಕ್ ಆಗ್ರಹಿಸಿದ್ದಾರೆ।